ಪಂಜರದ ಪಕ್ಷಿ ಆಗೋಕ್ಕಿಂತ ಕಾಡಿನ ಕಾಗೆಯಾಗುವುದು ಲೇಸು. ಹೌದು, ಪಂಜರದ ಪಕ್ಷಿ ಆಗೋದಕ್ಕಿಂತ ಕಾಡಿನ ಕಾಗೆಯಾಗುವುದು ಲೇಸು. ಧನಿಕನ ತೊಟ್ಟ ಹೋದಕ್ಕಿಂತ ಬಡವನ ಎತ್ತಾಗುವುದು ಲೇಸು. ತಟ್ಟೆಗೆ ಗುರುವಾಗುವುದಕ್ಕಿಂತ ಜಾಣದ ಶಿಷ್ಯನಾಗುವುದು ಲೇಸು. ಹೆಂಗೆ ಇನ್ನೊಂದು ಮಾತು ಹೆಂಗಂದ್ರೆ, ಶ್ರೀಮಂತರ ಚೂಳೆಯಾಗುವುದಕ್ಕಿಂತ ಬಡವನ ಹೆಂಡತಿ ಆಗುವುದು ಲೇಸು ಅಂತ ಕುಮಾರ. ಬೀಜ್ ಮಾತ್ರ ಇದು. ಅದಕ್ಕ ಎದಕ್ರಿ ಸರ್, ಯಾವ ಈ ರಾಮದುರ್ಗ ತಾಲೂಕಿನ ಮುದೇನೂರ ಧಾಮದೊಳಗೆ ಇವತ್ತು ವ್ಯವಹಾರಗಳು ಯಾಕೆ ನಡೆದಪ್ಪ ಅಂದ್ರೆ, ಏನು ಇನ್ನ ಕಿತ್ತ ಅವ್ರು ಏನು ಆಗೇ ಇಲ್ಲ. ಯಾಕಂತ ಕೇಳಿದ್ರೆ ಈಗ ಸಡ್ಡಿ ಬಿಗಿಲು ರೆಡಿ ಆಗ್ಯದ. ಸಣ್ಣವರಿದ್ರು ಕೂಡ ನಮ್ಮ ಪರಶುರಾಮ ಹರಿ ಕಲಾವಂತರು ಬಿತ್ತಾಕ ನಮಗೆ ನಮಗಿಂತ ಮುಂಚಿತವಾಗಿ ಯಾವ್ಯಾವ ಟೈಮ್ದೊಳಗ ಯಾವ್ಯಾವ ಬೀಜ ಬಿತ್ತಬೇಕು ಅಂತಕ್ಕಂಥದ್ದು ಭಾಳ ಅವರಿಗೆ ಅನುಭವ ಅದ. ಹೌದು, ಆದ್ರೂ ಕೂಡ ಇವರಿಗೆ ಬಿತ್ತಾಕ್ ಬರ್ತಾರಿಲ್ಲ ಅಂತ ನೋಡಬೇಕಂತ ನಮ್ದು ಮುಂದೆ ಬಿಡ್ಲಾಕತ್ತಾರ. ಆ ಈ ಬಿತ್ತುಲ ಒಂದು ಮಾತು ನೆನಪಿಗೆ ಬರ್ತದ. ಏನು ಈ ಡೊಳ್ಳಿನ ಪದ ಇರ್ತಕ್ಕಂಥದ್ದು ಹ್ಯಾಂಗ ನಡೆದದ ಜಗತ್ತಿನ ಬಂದ್ರ ಹ್ಯಾಂಗ ನಡೆದ. ಎಷ್ಟೋ ಮಂದಿ ರೊಕ್ಕಿಗಾಗಿ ಹಾಡವರದಾರ, ಎಷ್ಟೋ ಮಂದಿ ಭಕ್ತಿಗಾಗಿ ಹಾಡವರದಾರ. ಅದಕ್ಕ ಅರ್ಥ ಕಲ್ಮೇಶ್ ಶ್ರೀವಾಸ್ತವ್ ಒಂದು ಪ್ರಾಚೀನ ಮಾತು ಹೇಳದಾರ. ಏನ್ರಿ ಅದು ಹ್ಯಾಂಗತ್ತ ಕೇಳ, ಜೇವೂರ ಗೌಡರು ಬಿತ್ತಿದಾರ 12 ಎಕರೆ ಹೊಲ, ಕೈಯನ್ನ ಕಾಳ ಬಿಟ್ಟಿಲ್ಲ ಒಂದು ಸಲ, ಸಿದ್ಧರ ಸ್ಮರಣೆ ಶುದ್ಧವಾಗಿ ಮಾಡಿದ್ರ ಕಿತ್ತಿ ಎತ್ತಿತ್ತ ಒಲ್ಲ ನೆಲ ಇತ್ತು ಹೊನ್ನೂರ ಸಿದ್ಧನ ಬಲ ಅಂತ ಹೇಳ್ತಾರೆ. ಹೌದು, ಯಾಕಂತ ಕೇಳಿದ್ರ ಜೇವೂರ ಗೌಡರು ಎಂತವ್ರ ಪಾತ್ರ ಎಂತವ್ರ ಈಶ್ವರ. ಆ ಮೊಟ್ಟ ಮೊದಲು ಬೆಳಿನ ಪದ ಆಡಿರ್ತಕ್ಕಂಥ ಹೋಗ ಜೇವೂರ ಗೌಡರು, 14 ಚಂದ್ರಮುತ್ತಿ ಅವರು, ಕೊಂಕಣಗಾಳ ಎಲ್ಲಪ್ಪ ಮುತ್ತಿ ಅವರು, ರೋಗಿ ಕಲ್ಲಪ್ಪ ಮುತ್ತಿ ಅವರು, ಹತ್ತಿರದ ಅಡಿಯಪ್ಪ ಮುತ್ತಿ ಅವರು, ಹಿಂಗ ಹಿರಿ ಕಲಾವಂತರ ಹಾಡಿದಿರತಕ್ಕಂಥವ್ರೊಳಗ ಒಂದ ಪಂಚಮಶಾಲಿ ಸಮಾಜದೊಳಗ ಹುಟ್ಟಿ ಜೇವೂರ ಗೌಡರು ಬೆಳ್ಳಿನ ಪದದ ಮೇಲೆ ಎಂತ ಹಂಬಲಿತ್ತು ಅಂತಂದ್ರ ಎಂತ ಹಂಬಲಿತ್ರಿ. ಮನ್ನಪ್ಪ ಬೀರಸಿದ್ದ ಮುತ್ಯ ಮಾಯಂದ್ರನ ಪವಾಡ ಹಾಡಬೇಕು ಮಾತಾಡ್ಬೇಕು ಯಾಕಂತ ಕಂಡ್ರ ಅವ್ರು ಹಾಡಿ ಬೆಳೆಸಬೇಕಿರ್ತಕ್ಕಂಥದ್ದು ಬಹಳ ಹೆಮ್ಮೆ ಇತ್ತು. ಇದು ಊರಿನ ಮಂದಿಗೆ ಹ್ಯಾಂಗಾಗಿತ್ತಪ್ಪ ಅಂತಂದ್ರ ಹ್ಯಾಂಗಾಗಿತ್ರಿ ಸರ. ಇವ ಹಾಡಬೇಕೇನಪ್ಪ ಅಂತಂದ್ರ ನಮ್ಮ ಧರ್ಮಕ್ಕೆ ನಮ್ಮ ಸಮಾಜಕ್ಕೆ ಒಂದು ಕಳಂಕ ಕಳಂಕ ಬರ್ತದ. ಇವನಿಗೆ ಬಿಡಿಸ್ಬೇಕಂತ ತಿಳ್ಕೊಂಡು ಅವರ ತಂದೆಗೆ ಹೋಗಿ ಜಾಗದ ಮಾತನ್ನು ಹೇಳಿದ್ರು. ಅವಾಗ ಅವರ ತಂದೆ ವಿಚಾರ ಮಾಡಿದ್ರು, ಏನಂತ್ರಿ ವಯಸ್ಸಿಗೆ ಬಂದ ಮಗ ಹಾಡೋದು ಬ್ಯಾಡ ಅನ್ನಪ್ಪ ಅಂತಂದ್ರ ಏನೋ ಮನಿ ಪಡಿ ಬಿಟ್ಟು ಹೋದಗಿದ್ದಂತ ವಿಚಾರ ಮಾಡಿ ಇರ್ಲಿ ಒಂದು ಸಂದರ್ಭ ನೋಡಿ ನಾನೆಲ್ಲ ಅವನಿಗೆ ತಿಳಿಸ್ತೀನಿ, ನೀವು ಅಲ್ಲಿ ತನ ಸುಮ್ಮಿರಿ ಅಂತ ತಿಳ್ಕೊಂಡು ವಿಚಾರ ಮಾಡಿ ಹೇಳಿದ್ರು. ಆ ಮುಂದೆ ಏನಾಯ್ತಪ್ಪ ಅಂತಂದ್ರ ಏನಾಯ್ತು ಸರ, ನನ್ನಪ್ಪ ಹೊರಜಂತಿ ಮಾಳಂಗ್ರಾಯನ ಜಾತ್ರೆ ನಡೆದಿತ್ತು. ಆ ಜಾತ್ರೆಗೆ ಹೋಗಬೇಕು ತಿಳ್ಕೊಂಡು ಎಲ್ಲಾ ಸಂಘದವರು ಕೂಡ್ಕೊಂಡು ಏನ್ ಮಾಡಿದ್ರು, ಆ ಅರಬಿಯನ್ನು ಹೊಲಿಸಿ ಬಹಳ ವಿಜೃಂಭಣೆಯಿಂದ ಭಕ್ತಿ ಭಾವದಿಂದ ಹಾರಿ ಬರಬೇಕಂತಕ್ಕಂಥದ್ದು ಅವರಲ್ಲಿತ್ತು. ಅವರಲ್ಲಿದ್ದು ತಿಳಿದಾಡಬೇಕು ತಾಲೀಮು ಹೊಡೆದಿದ್ರು. ಆದ್ರೆ ಈ ಮಗನಿಗೆ ಬಿಡಿಸಲಾಕಿದೆ ಒಂದು ಟೈಮ್ ಒಳ್ಳೇದ ತಿಳ್ಕೊಂಡು ಅವರ ತಂದೆ ವಿಚಾರ ಮಾಡಿ ತಮ್ಮ ನಾಳೆಗೆ ಹೊರಜಂತಿ ಹೋಗೋದು ಅವರಿಗೆ ಗೊತ್ತಿತ್ತು. ಒಂದು 12 ಎಕರೆ ಹೊಲ ಬಿತ್ತದೆ ತಮ್ಮ ಮಳೆಯಾಗಿ ಹಂಗೆ ಇಳಿದಾಗ ಅದನ್ನ ಬಿತ್ತನೆ ಮಾಡಿ ಬರೋ ಅಂತ ತಿಳ್ಕೊಂಡು ಹೇಳಿದ್ರು. ಅವಾಗ ತಂದೆಗೆ ಮಗ ಹೋಗಲು ಗೊತ್ತಿದ್ರು ಕೂಡ ಹಿಂಗ ಮಾಡ್ತಾರಪ್ಪ ಅಂತಂದ್ರ ಅಪ್ಪ ಮಾಳಿಗ್ರಯ ಇದಕ್ಕೆಲ್ಲ ನೀನೇ ಕಾರಣ ಗುರುನಾಥ. ನಾ ಬರಬೇಕಾಗಿದ್ದು ನಿನ್ನ ಮನಸ್ಸ, ನಾನು ಬಿಡಬೇಕಾಗಿದ್ದು ನಿನ್ನ ಮನಸ್ಸ. ನಿನ್ನ ಮನಸ್ಸಿದ್ರೆ ನನ್ನ ಬಂದೇ ಬರ್ತೀನಿ ಅನ್ನೋದ್ರಿಂದ ತಿಳ್ಕೊಂಡು ವಿಚಾರ ಮಾಡಿ ಆ ಒಂದು ಹ್ಯಾಂಗ ಮಾಡಿದ್ರಪ್ಪ ಅಂತಂದ್ರ ಏನ್ ಮಾಡಿದ್ರು, 16 ಮಣ ಬೀಜ ತಗೊಂಡು ಆ ಉಡಿ ಚೀಲ ತಗೊಂಡು ಒಂದ ಅಕ್ಕಡಿ ಹಾಕಕ್ ಒಂದು ಆಳ ಮಗನ ಕರ್ಕೊಂಡು ಬಿತ್ತಲಕ್ ಹಾದ್ರು. ಮುಂಜಾನೆ ನ್ಯಾರಿ ಮಾಡಿ ಬಿತ್ತಲಿಕ್ಕೆ ರೆಡಿ ಆದ್ರು. ಅವಾಗ ಆಳ ಮಗನಿಗೆ ಹೇಳ್ತಾರ, ಏನತ್ರಿ ಹೊಲ ಆಗು ಮತ್ತೆ ಹೊಟ್ಟೆ ಕೊಳ ಹರಿದು ಬೇಡ, ಆದಷ್ಟು ಬಿತ್ತಕ್ಕ ನೀವು ಹೀಗೆ ಊಟ ಮಾಡುದತ್ರಿ ಮಾಡ ತಿಳ್ಕೊಂಡು ಹೋದ್ರು. ಮೊದಲ ಆಯ್ತ್ರಿ ಗೌಡನ್ನ ಹ್ಯಾಂಗತ್ತೀರಿ ನಿಮ್ಮ ಮಾತಿಗೆ ನನ್ನ ವೃತ್ತಿಲ್ಲ ತಿಳ್ಕೊಂಡು ಆಳ ಮಗ ಬಹಳ ವಿನಯ ಭಾವದಿಂದ ಹೇಳ. ಅವಾಗ ಬಿತ್ತಲಿಕ್ಕೆ ರೆಡಿ ಮಾಡಿದ್ರು. ಮಂಡಿ ಮ್ಯಾಗ ಒಂದು ಹಿಡಿ ಬೀಜ ತಗೊಂಡಿಗೆ ಮಂಡಿ ಮ್ಯಾಗ ಕೈ ಇಟ್ಟರು.
ಅವರ ನಾಯರ ಹುಳಿದಂತಿಗೆ ಹೋದ್ರೆ ಕೇಳ ನಮ್ಮ ಅಪ್ಪರೇ ಬೇಡ ಅಂದಾನೆ. ಇದಕ್ಕೆ ಹ್ಯಾಂಗ ಮಾಡ್ಬೇಕು? ಕರೆ ಪಡೆದಿರ್ತಕ್ಕಂತ ತಂದಿ ಕೀರ್ತನ ಹೊಡೆದಿರ್ತಕ್ಕಂತ ತಂದಿ ಕೀರ್ತಿನ ಹೆಚ್ಚದ. ತಂದಿ ನಿನ್ನ ಮಾತು ಮೀರಿ ನಾ ಹೋಗಲ್ಲಪ್ಪ, ನನ್ನಂತೂ ಹೋಗುದು ತಪ್ಪ ತಿಳ್ಕೊಂಡು ವಿಚಾರ ಮಾಡಿ ಅಲ್ಲಿ ಹುಳಿದಂತೆ ಮಾಡುವಂತೆ ಆಗಲ್ಲ. ಈ ಹೊಲ್ಲಾದ್ರೂ ನಾ ಹಾಡ್ಬೇಕು ಅಂತ ತಿಳ್ಕೊಂಡು ಸೋಮರಾಯನ ಮಾರ್ಗ ಹಚ್ಚಲ. ಸೋಮರಾಯನ ಮಾರ್ಗ ಹಚ್ಚಿ ಹಾಲು ಅವ್ರಿ ನಾಡು ಸಾಲ ಬಿದಿ ನಾಡು ಶ್ಯಾನ ಭಾವನ ಗುಡ್ಡ ನೆರಗಲ್ಲ ಪಡಿಯ ಮೇಲೆ ಅನ್ನ ಆಗಲಿ ಹೋಗ್ಯಾನ. ಉಮಳೆ ತಾಳದ ಮೇಲೆ ಅನ್ನ ಆಗಲಿ ಹೋಗ್ಯಾನ. ಅನ್ನ ಆಗಲಿ ಹೋದರೆ ಭಿನ್ನವಾದ ಒಂದ ತಿಳ್ಕೊಂಡು ಸೋಮರಾಯನ ಮಾರ್ಗ ಹಚ್ಚಿ ಬಿತ್ತಬೇಕು ರೆಡಿ ಮಾಡಿದ. ಅವಾಗ ಏನಾಯ್ತು ಅಂತಂದ್ರೆ ಏನಾಯ್ತ್ರಿ, ಆ ಬಿತ್ತು ಆ ಮಾರ್ಗ ಹಾಡುವಂತ ಸಂದರ್ಭದಾಗ ಬೀಜ ಬಿಡುದು ಮರ್ತು ಬಿಟ್ರು ಗೌರು ಫಲಾಮುಹಿ ಮಠ. ಬೀಜ ಬಿಡುದು ಮರ್ತು ಬಿಟ್ರು. ಆ ಬೀಜ ಬಿಡುದು ಮರ್ತು ಇನ್ನೇನು ಹೊಲ ಮುಗಿಲಕ್ಕೆ ಬಂತ ತಿಳಿದ್ರೆ ಹಾಕ್ತಾರ. ಬೀಜನೇ ಬಿಟ್ಟಲು ಹ್ಯಾಂಗ ಮಾಡುದಂತ ತಿಳ್ಕೊಂಡು ವಿಚಾರ ಮಾಡಿದ್ರು. ಅಪ್ಪ ಮಾಳಿಂಗರಾಯ ಎಲ್ಲದಕ್ಕೂ ನೀನೇ ಕಾರಣದಿ. ನನ್ನ ಕುಡುಗೋಲು ಕುಂದಳಕ ಎಲ್ಲ ನಿನ್ನ ಕೈಯಾಗದ, ನನ್ನ ಉಳಿಸೋದು ನಿನ್ನ ಕೈಯಾಗದ, ಕಳಿಸುದು ನಿನ್ನ ಕೈಯಾಗದ ತಿಳ್ಕೊಂಡು ವಿಚಾರ ಮಾಡಿ ಮನೆಗೆ ಬಂದು ಎತ್ತಿನ ಕಟ್ಟಿ ಏನ್ ಮಾಡಿದ ಆ ಬಿತ್ತಲಲ್ಲಿ ಉಳಿದಿರ್ತಕ್ಕಂತ ಬೀಜವನ್ನ ಬಣಮಿಯ ಸಂಧ್ಯೆ ಆಗಿತ್ತು. ಆ ಅಪ್ಪ ಬಿತ್ತೋದಾಯ್ತ ತಿಳ್ಕೊಂಡು ಹೊಳಜಿತ್ತಿ ಹೊತ್ತು ಅಂತ ಹೇಳಕ್ಕಾಗಿ ತಂದು ಹೇಳ ಅವ್ರ ಮೇಲೆ ಬನ್ನಿ ಅಂತ ತಿಳುವಳಿರ್ತಾವ. ಎಲ್ಲಾರು ಕೂಡಿ ಬಿತ್ತಿದ್ರು ಬಿತ್ತಿರುವುದು ಆತು ಹೋಗಪ್ಪ ತಿಳ್ಕೊಂಡು ಹೇಳ ಹೋಗಿ ಐದು ದಿನ ಪರ್ಯಂತ ಹುಡುಜಂತೆ ಊರೊಳಗ ಹಾಡಿಕೆ ಮಾಡಿದ್ರು. ಮುಂದಾಸಾಗಿ ಮುಚ್ಚಳ ಮಾಡಿಂಗ್ರಾಗಿ ಮುಂದಾಸಾಗಿ ಆ ಮಹಾಮಂಗಳಾರತಿ ಮಾಡಿದ್ರು. ಆ ಗದ್ದಿಗೆ ಮುಂದೆ ಬಂದು ಗೌರವ ವಿನಯ ಭಾವನದಿಂದ ಒಂದು ಮಾತು ಕೇಳ್ತಾರ. ಏನಂತ್ರಿ? ಅಪ್ಪ ಸತ್ತಿಳು ಶರಣ ಮುಖ್ಯ ಮಾಡಿದ್ರಲ್ಲ, ನಿನ್ನ ಭಕ್ತಿ ಭಾವದೊಳಗ ಮುಳುಗಿ ಬಿತ್ತುವಂತ ಸಂದರ್ಭದೊಳಗೆ ಬೀಜ ಬಿಡದೆ ಮರೆತು ಬಿಟ್ಟಿನ ತಂದೆ ಮನೆಗೆ ಹೊರಲಪ್ಪ ನಮ್ಮ ಸಿಟ್ಟಿನ ಮನುಷ್ಯ ಬೌರುಪ ನನ್ನ ಕಾಯಿದು ನಿನ್ನ ಕೈಯಲ್ಲದೆ, ನನ್ನ ಉಳಿಸುದು ನಿನ್ನ ಕೈಯಲ್ಲದೆ ಗೌಡಾತ ಇದಕ್ಕೆಲ್ಲರೂ ನೀನೇ ಕಾರಣ, ನೀನೇ ಏನು ಮಾಡ್ತಿ ಮಾಡ ತಿಳ್ಕೊಂಡು ನಮಸ್ಕಾರ ಮಾಡಿದ್ರಾಗ ಆ ಮುತ್ತ ಮಾಳಿಂಗರಾಯನ ಮೇಲೆ ಏರಿಸಿರ್ತಕ್ಕಂತ ಆರಿಪತ್ರೆ ಗೌಡರ ಹೃದಯ ಆಗಬಿತ್ತು. ಅದನ್ನ ತಗೊಂಡು ಹೆಗಲಿಗೆ ಡೋಲು ಹಾಕೊಂಡು ಊರಿಗೆ ಬಂದಿರ್ತಮ್ಮ. ಓಡಿಗೆ ಬರೆದ್ರೆ ಇವರು ಹುಳಕ್ಕೆಲ್ಲ ಗೊತ್ತಾಗಿ ಆ ತೊಗಲಿನ ಬಾರ್ಕೊಂಡು ಹೆಗಲಿಗೆ ಹಾಕೊಂಡು ಬಾಗಿಲದೊಳಗೆ ನಿಂತು ಬಿಟ್ಟಿದ್ದ ತಂದಿ ಅವ್ರ ಅಪ್ಪ. ಅವಾಗ ಹೇಳ್ತಾನೆ ತಂದಿ ಏನಂತ, ಏ ತುಡಿದು ಶುರು ಮಗನೆ, ನಿನ್ನ ಹಾಡುವಂತ ಹವ್ಯಾಸದೊಳಗ ಹೆಸಾಳಿಗಂತಿರ್ತಕ್ಕಂತ ಅನ್ನಕ್ಕ ಕಲ್ಲುಗದ ನೋವು ಹುಚ್ಚು ಸುಳೆ ಮಗನಂತ ಮಗನ ಬೈದ ಬಾಯಿಗೆ ಬಂದಾಗ ಬೈದು ಮೈದ್ನೆಲ್ಲ ಹೊಡೆದು ರಕ್ತ ರಾಮಾರಂತಾಯ್ತು. ಅವಾಗ ಮಾಡಿದ ತಪ್ಪೇ ಅಲ್ಲ, ಏನ್ ಮಾಡುದು ತಿಳ್ಕೊಂಡು ಹೊಡಿಲ ತಿಳ್ಕೊಂಡು ಗಪ್ಪನೆ ನಿಂತು ಬಿಟ್ಟ. ಅವಾಗ ಹೊಡೆದು ಹೊಡೆದು ಸಾಕಾಗಿ ತಂದಿ ಹೋದ. ಏನಂತ ಆಗ್ರಾಯ್ತ ತಿಳ್ಕೊಂಡು ಹೋಗ ನಾ ಹೊತ್ತು ಮುಳುಗಿತ್ತು ಎತ್ತಿ ಇವನು ನೋಡಿ ಹೋದ್ರೆ ಹೋಗಿ ಒಂದು ನಾನು ಕಿಂಡಿಗೆ ಮೇವ ತಂದು ಎತ್ತಿಗೆ ಹಾಕಿ ಅದೇ ಗುಣಿ ಒಳಗ ಮಾಡ್ಕೊಂಡ. ಕನಸಿನೊಳಗ ನನ್ನಪ್ಪ ಮುತ್ಯ ಮಾಲಿಂಗ್ರಾಯ ಬಂದ. ಏನಂತ ಹೇಳಿದ್ರೆ ಮುತ್ಯ ಮಾಲಿಂಗ್ರಾಯ ಬಂದ ಒಂದು ಮಾತು ಹೇಳ್ತಾರ. ಏನಂತ ಅದು ಏನು ಹೇಳ್ತಾನೆ ಮುಂದೆ ಹೇಳು. ಆಗ ಏನಂತನಪ್ಪ ಅಂತಂದ್ರೆ ಬೆಳಗ್ಗೆ ಆದ ತಕ್ಷಣ ಎತ್ತು ಹೊಲಕ್ಕೆ ನಡೆಪ ನಾ ಬಿದ್ದಿರ್ತಕ್ಕಂತ ಬೆಳಿ ನಾಟಿದ ತೋರಿಸ್ತೀನಿ ಇವತ್ತಿಗೆ ಆರು ದಿವಸ ಆಯ್ತು ತಿಳ್ಕೊಂಡು ಹೇಳ್ತಾರ. ತಂದಿ ಹೇಳ್ತಾನೀ ಮಗ. ಆ ಹೇಳಿದ ತಕ್ಷಣ ತಂದಿ ಹೇಳ್ತಾನ ನಡಿ ಮಗನ ಸುಳ್ಳು ಹೇಳಿದೆಲ್ಲ ಹೇಳಿಕರೆ ಮತ್ತೆ ನಂದೇ ಸತ್ಯದ ತಿಳ್ಕೊಂಡು ಅದಕ್ಕೆ ನೋಡ್ತೀನಿ ನಡಿ ಅಂತ ಕರ್ಕೊಂಡು ಹೋದ್ರು. ಹೊಲಕ್ಕೆ ಹೋಗಿ ನೋಡ್ತಾರ ಆರನೇ ದಿನ ಪಾಲಕ್ಕೆ ಮೂಡಿದ ನೋಡಿತು ಬಿದ್ದಿರ್ತಕ್ಕಂತ ಬೆಳೆ ಬೀಜಿಲ್ಲಾರ್ದಿ ಕಾಳ. ಹಂತವ್ರು ಬೆಳ್ಳಿನ ಪದ ಹಾಡ್ಯಾರ ಹಿಂದಕ್ಕ ಅವ್ರು ಹಂಗ ಪಡ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಆ ಬೆಳೆ ಬಿತ್ತಿರ್ತಕ್ಕಂಥದ್ದು ಆ ನಾಡಿನೊಳಗೆ ಉಳಿಬೇಕಾಗಿತ್ತಪ್ಪ ಅಂತಂದ್ರ ಮುತ್ತೆ ಮಾಳಿಂಗರ ಕನಸಿನಾಗ ಬಂದ ಮಾತು ಕೇಳ್ತಾರೆ. ಏನಂತ್ರಿ? ನಿನಗೆ ಹೊಟ್ಟಿದೇನು ಸಂತಾನ ಪಡಬೇಕು ಅಥವಾ ಬಿತ್ತಿರ್ತಕ್ಕಂತ ಬೀಜ ಬೆಳೆಯನ್ನ ಆಟಬೇಕು ಅಂತ ಮಾತು ಕೇಳ್ತಾರ. ಅವಾಗ ಏನ್ ಹೇಳಿದ್ರಿ? ಗೌರವ ವಿನಯ ಭಾವನದಿಂದ ಹೇಳ್ತಾರ. ಏನಂತ್ರಿ? ಯಪ್ಪ ಮುಂದೆ ಜಗತ್ತಿನ ಹಾಡತಕ್ಕಂತ ಎಲ್ಲೋ ಕಲಾವಂತರು ನನ್ನ ಮಕ್ಕಳ ಕರವೇ ತಂದೆ. ನನ್ನ ಮಕ್ಕಳ ಸಂತಾನ ಪದ ಕೊಡಲಿಕ್ಕೆ ಚಿಂತಿಲ್ಲ ಬಿತ್ತಿರ್ತಕ್ಕಂತ ಬೆಳೆ ಬೆಳೆಸಲು ಕೂಡ ತಿಳ್ಕೊಂಡು ಕೇಳ್ಕೊಂಡ. ಇಂತ ಮನಸ್ಸು ಯಾರಿಗಿರ್ತದ? ನಿನಗೆ ದೇವರು ಪ್ರತ್ಯಕ್ಷ ಆಗಿ ಬೇಡಿದ್ರೆ ಏನ್ ಕೇಳ್ತಿ? ನಾನ್ರಿ ಬೆಳ್ಳಿ ಬಂಗಾರ ರೊಕ್ಕ ಇದನ್ನ ಕೇಳೋರು ನಾವು. ಅದಕ್ಕೆ ನೀ ಇಲ್ಲಿ ಕೂತಿ? ಅವ್ರು ದೇವರಾಗಿ ಕಣ್ಣಿನ ಗುಡಿ ಕಟ್ಟಿಕೊಂಡು ದೇವರಾಗಿ ಕೂತಾರ. ಅವ್ರ ಹಿಂದೆ ಅವ್ರಿಗೆ
ಹೆಂಗ್ ಮಾಡಿದ್ರಪ್ಪ ಅಂತಂದ್ರ ಹೆಂಗ್ ಮಾಡಿದ್ರಿ ಗೌಡ್ರ ಹಂತ ಕೊರೋನಾ ಅಂತ ಹೇಳಿದ್ರೆ ಗೌಡರ ಹೆಂಡತಿ ಹೆಂಗ ಇದ್ರಪ್ಪ ಅಂತಂದ್ರ ಹೆಂಗ ಇದ್ರಿ ಅದೇ ಇಂಡಿ ತಾಲೂಕ್ ಹತ್ತನೇ ಗ್ರಾಮ ಗೌಡರ ಹೆಂಡತಿ ಅವರು ಆ ಜಗಳ ಮಾಡಿ ಗೌಡ್ರ ಗಂಡನ ಮನೆ ಬಿಟ್ಟು ತವರ ಮನೆಗೆ ಹೋಗಿತ್ತು. ಯಾಕಂದ್ರೆ ದಿನ ಒಂದ್ ಊರಿಗೆ ಹಾಡ್ಕೊತ ಹೋಗೋರು ಇವರು ಕೂಡ ನನ್ನ ಪುರತ್ತಾಗಲ್ಲ ಕೂಡ ತವರ ಮನೆಗೆ ಹೋಗಿದ್ರು. ಅದೇ ಊರಿಗೆ ಗೌಡ್ರಿಗೆ ಬಂಗಾರ ಕೊಟ್ಟು ಕರೆಸಿದ್ರು. ಆ ಗೌಡ್ರ ಹೆಣ್ಣು ಮಕ್ಕಳು ಹ್ಯಾಂಗಿರ್ಬೇಕಂತಕ್ಕಂಥದ್ದು ಬಹಳ ಒಂದು ವಿಚಾರ ಮಾಡಿ ಒಂದ್ ಲೋಕದ ಡಂಕ ತಿತ್ತಿ ತೀಡಿ ಮುತ್ತಾಗಿ ಸಾಹಿತ್ಯವನ್ನು ಬರ್ಕೊಂಡು ಆ ಊರಿನೊಳಗೊಂದು ಗಾಯನವನ್ನು ಮಾಡಿದ್ರು. ಆ ಸಾಹಿತ್ಯದ ಅದರ ಅರ್ಥವನ್ನು ತಿಳ್ಕೊಂಡು ಅವರ ಹೆಂಡತಿಗೆ ಜ್ಞಾನೋದಯವಾಯಿತು. ಹೌದೌದು ಜ್ಞಾನೋದಯವಾಯಿತು. ತವರ ಮನೆಗೆ ಹೋಗ್ಲಾರ್ದ ಹಿಂಗೆ ಗಂಡನ ಮನೆಗೆ ನೆಟ್ಟ ಹೋಗಿ ಹೇಳ್ತಾಳ ಮುಂಜಾನೆ ಅಂತ ಗೌಡ್ರು ಬಂದ ತಕ್ಷಣ ಏನಂತ್ರಿ ಒಂದು ಚರಿಗೆ ನೀರು ಕೊಟ್ಟರು ನೀ ಯಾವಾಗ ಬಂದು ಎತ್ತುಕೊಂಡು ಗೌಡ್ರು ಕೇಳ್ತಾರ ನೀವೇನು ಒಂದು ಹಾಡು ಹಾಡಿದ್ರಲ್ಲ ಅದೇ ಹಾಡಿಗೆ ಮುಗಿದ ತಕ್ಷಣನೇ ಬಂದಿದ್ರಿ ಅಂತ ತಿಳ್ಕೊಂಡು ಹೇಳು. ಹೌದು ಆದ್ರಾಯ್ತು ನಾ ಹೇಳಿ ಕೇಳಿದ್ರೆ ನಿನ್ನ ಆಗಿರೋದನ್ನು ಕೇಳಿಲ್ಲ ತಿಳ್ಕೊಂಡು ಗೌಡ್ರು ಹೇಳಿದ್ರು ಇವತ್ತು ಪತ್ನಿನೇ ನನ್ನ ಪ್ರತ್ಯಕ್ಷ ದೈವ ನೀವು ಏನ್ ಹೇಳ್ತೀರಿ ನಿಮ್ಮ ಮಾತ ಅಟ್ಟ ಹಾಕಿದ ಅಟ್ಟಲ್ಲ ತಿಳ್ಕೊಂಡು ಹೇಳಿದ್ರು. ಅದನ್ನ ನಾ ನಂಬಲ್ಲ ನಂಬಬೇಕಾಗಿತ್ತಪ್ಪ ಅಂತಲ್ಲ ಹೋಗಿ ಹೊನ್ನೂರು ಸಿದ್ದಿನ ಭಂಡಾರ ತಗೊಂಡು ಬಾ ತೇರು ಕೂಡಿ ಹೋಗಿ ಅಂತ ಹೇಳಿದ್ರು. ಹೌದೌದು ಹೋಗಿ ಹೊನ್ನೂರು ಸಿದ್ದಿನ ಭಂಡಾರ ತಗೊಂಡು ಬಂದು ಹಣಿಗೆ ಹಚ್ಚ ತಿಳ್ಕೊಂಡು ಅಂದ ತಕ್ಷಣ ಅವ್ರಿಗೆ ಹಚ್ಚಿ ತಾನಷ್ಟು ಹಚ್ಚಿಕೊಂಡ್ರು. ಅವಾಗ ಪತಿರಥ ಸ್ಥಿರಮಣಿ ಹೆಣ್ಣು ಮಗಳಿಗೆ ಒಂದು ಮಾತು ಹೇಳ್ತಾರ ಗೌರವ ಏನಂತ್ರಿ ಆ ಲೋಕದ ರೋಡಿ ಒಳಗೆ ನಾವು ಗಂಡ ಹೆಣತಿಕ್ಕರ ನನ್ನಪ್ಪ ಮುಚ್ಚ ಮಳೆಗರಾಗಿ ನಾ ಮಾತು ಕೊಟ್ಟಿನಿ ಏನಂತ ನನ್ನ ಹೊಟ್ಟಿನ ಮಕ್ಕಳು ಬೇಡ ಜಗತ್ತಿನೊಳಗೆ ಹಾರತಕ್ಕಂತ ಕಲಾವಿದ್ರಲ್ಲ ನನ್ನ ಹೆಸರು ಹೇಳ್ತಾರ ನನಗೆ ಸಂತಾನ ಫಲ ಬೇಡ ಇಲ್ಲಿ ಬೆಳಿಬೇಕ ತಿಳ್ಕೊಂಡು ಕೇಳಿ ಆ ಮಾತು ಸತ್ಯ ಉಳಿಬೇಕಾಗಿತ್ತಪ್ಪ ಅಂತಂದ್ರ ನೀನು ನಿಜವಾದ ನನ್ನ ಧರ್ಮ ಪತ್ನಿ ಆಗಿದ್ದಪ್ಪ ಅಂತಂದ್ರ ನುಡಿದಂಗ ನಡೀತೀನಿ ಅಂತಕ್ಕಂಥದ್ದು ನಿನ್ನಲ್ಲಿ ಛಲ ಇತ್ತಪ್ಪ ಅಂತಂದ್ರ ನನ್ನ ಮಾತಿಗೆ ಒಪ್ಪಿದ್ರೆ ನೀನು ಈ ಮನೆಯಾಗಿರ್ಬೋದು ತಿಳ್ಕೊಂಡು ಹೇಳಿದ್ರು. ಹೌದು ಅವಾಗ ಕರುಣಾವಂತ ಹೆಣ್ಣು ಮಗಳು ನೀವು ಇಟ್ಟಿರ್ತಕ್ಕಂತ ಹೆಜ್ಜೆಯಾಗಿಟ್ಟು ನನ್ನ ಆ ಬದುಕಿನ ಭವನೆಯನ್ನ ಈಸಿ ದಾಟಿನ ತಿಳ್ಕೊಂಡು ವಿಚಾರ ಮಾಡಿ ಆ ಗೌಡರ ಮಾತಿಗೆ ತಕ್ಕಂತೆ ನಡೆದು ಜಗತ್ತಿನೊಳಗ ದೇವರು ಗೌಡ್ರ ಗುಡಿ ಆಗಿದ್ದ ಅದ್ರ ಹಿಂದೆ ಅವ್ರ ಹೆಂಡತಿ ಗುಡಿನೂ ಆಯ್ತು ಜಗತ್ತಿನೊಳಗ ಉಳುಕು ಅಂತ ಹೆಸರು ಬಂದದ್ದು. ಹೌದೌದು ಅದಕ್ಕೆ ನಾವು ನೀವು ಹಾಡ್ತಕ್ಕಂಥ ದಳಿತರ ಹೆಂಗಂತ ಕೇಳಿದ್ರ ಹೆಂಗ್ರಿ ಆ ಒಂದು ಮಾತು ಇಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ಹಾಲ ಮತದೊಳಗೆ ಮಾಡಬೇಕಂತ ತಿಳ್ಕೊಂಡು ನಮ್ಮ ಹಿರಿಯರಾಗಿರ್ತಕ್ಕಂಥವ್ರು ಈಗಾಗಲೇ ನಿರ್ಣಯವನ್ನು ಕೊಟ್ಟಾರ ಇಲ್ಲಿ ಬೇನೆ ಬಿಡದ ಗಿಡದ ಬಡ್ಡಿ ಕೊಡ್ತಾರ ಅದ ನಿರ್ಣಯ ಹೊತ್ತು ಹೊಂಡುತನ ಹೆಂಗಿರ್ಬೇಕಂದ್ರೆ ನಂದೊಂದು ವಿನಂತಿ ಅದ ನ್ಯಾಯಕ್ಕೆ ನ್ಯಾಯ ನಿರ್ಣಯ ಆಗಬೇಕು ಎರಡು ನ್ಯಾಯಗೆ ಒಟ್ಟೆ ಅನ್ಯಾಯ ಆಗಿರ್ಬೇಕು ಹಂಗ ನಿರ್ಣಯ ಕೊಡೋದು ನಿಮ್ಮ ಧರ್ಮದ ಅಂದ್ರೆ ಕಾಜಿ ಬಿಡಿರು ಅದ ನಮಗ್ ಭರವಸೆ ಅದ ಇನ್ನು ನಮ್ಮ ಧರ್ಮ ಹೆಂಗಂದ್ರ ನೀವು ಹೆಂಗ ಹಾಡಿರ್ತೀರಿ ಹಂಗ ಹಾಡಿ ಅಷ್ಟೇ ಮಾತಾಡುವಂತ ಧರ್ಮ ನಮ್ಮದದ ಈಗ ಪ್ರಶ್ನೆ ಹೆಂಗಪ್ಪ ಅಂತಂದ್ರ ಕೇಳ್ರಿ ನಾವು ಓದ್ ಹೇಳ್ರಿ ಮೊದಲು ಇಕ್ಕಟ್ ಕೊಡಾಕ್ರಿ ಸರ್ಜಾಡಿ ಕಲಾವಂತರಾಗಿರ್ತಕ್ಕಂಥವ್ರು ಮೊಬೈಲ್ ಒಳಗೆ ತುಂಬಕೋಬಹುದು ಇಲ್ಲಿ ಕಂದ್ರೆ ಬರ್ಕೋಬಹುದು ಮುಂತಾದ ಹೆಸರುಗಳನ್ನು ಈ ಹಿನ್ನೆಲೆಯಲ್ಲಿ ಪಡೆದಿರಬೇಕು. ಹೌದೌದು ಶಿವ ಯಾವ ಬಡುಕ ರುಂಡಮಾಲ ಮುಂತಾದ ಹೆಸರುಗಳನ್ನು ಈ ಹಿನ್ನೆಲೆಯಲ್ಲಿಯೇ ಪಡೆದಿರಬೇಕು ಇದು ಒಂದನೇ ಪ್ರಶ್ನೆ. ಹಾನ್ ಮತದೊಳಗೆ ಇಲ್ಲಿ ಎರಡನೇ ಪ್ರಶ್ನೆ ಏನಪ್ಪ ಅಂತಂದ್ರ ಲಕ್ಕ ಪ್ರಸಿದ್ಧನು ಹಗಲು ರಾತ್ರಿ ಯಾವ್ದ ಪ್ರಶ್ನೆ ಇಲ್ಲ ಹಗಲೇ ಅಂತಾರ ಯಾವಾಗಲ ಪೂಜಾ ವಿಧಾನವನ್ನು ವಿನಯದಿಂದ ಪ್ರಶ್ನಿಸಿದನು. ಹೌದೌದು ಯಾಕಂದ್ರೆ ಹದಿನೆಂಟು ಹಾಲ್ಮಗು ಪೂರ್ತಾಂಟ ಹಿಂಗಾಕಲ್ಲ ಮತ್ತೆ ನೀವು ತಿಳಿಯೋಂಗ ಚರ್ಚೆ ಮಾಡಿ ಒಂದು ಸಿದ್ಧಾಟಿಗಳು ಹಿಂಗ ಕೇಳಂದ್ರ ಹಂಗ ಕೇಳಕ್ ಹ್ಯಾಂಡ್ ಹೆಚ್ಚು ಏನ ತಾಯಿ ಹೆಚ್ಚು ಅಂತ ಏನ ಇಟ್ಟಂಗ ಆಗ್ಯದ ನೋಡ್ರಿ ಅದ ಆಯ್ತ್ರಿ ಪ್ರಶ್ನೆ ಮಾಡಿದೊಳಗೆ ಇನ್ನ ಘರ್ಷಣೆ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರ ಇಂತ ದಯವಿಟ್ಟು ಜನಕ್ಕೆ ತಿಳಿದಿಲ್ಲ ಆದ್ರೂ ಕೂಡ ನಿಮ್ಮ ನಿರ್ಣಯಕ್ಕೆ ನಾವು ಕೊಟ್ಟಿದ್ದಾಗದ ಇನ್ನೊಂದು ಘರ್ಷಣೆ ಏನ್ ಮಾಡುದಪ್ಪ ಅಂತಂದ್ರ ಏನ್ರಿ ಹಾಲ ಮತದೊಳಗ ಈಗ ಒಂದು ನೇಮ ಹೆ